ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನು ಇವತ್ತು ಸ್ಯಾಟರ್ಡೆ ವೀಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ದೀಪಾವಳಿಯ 3ನೇ ದಿನ ಆಗಿರುತ್ತೆ. ಇವತ್ತು ಬಂದು ಬಲಿಪಾಡ್ಯಮಿ, ಅಂದರೆ ಪಾಡ್ಯಮಿ, ಅದ್ರ ಜೊತೆಗೆ ಬಲಿಯಂದ್ರ ಪೂಜೆ. ಹಾಗೆಯೇ ನಮ್ಮ ಮನೇಲಿ ಕೆಲವೊಂದು ಭೂತಗಳದ್ದು ಪರ್ವ ಎಲ್ಲ ಇದೆ. ಸೊ ಹಾಗಾಗಿ ಅದರ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬಲಿಯಂದ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ, ಗೋಪೂಜೆ ಎಲ್ಲನೂ ಕೂಡ ಇದೆ. ಸೊ ಹಾಗಾಗಿ ಇವಾಗ ಮಧ್ಯಾಹ್ನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಅಮ್ಮನ ಮನೇಲಿ ಇದ್ದೀನಿ, ಹಿಂದೆ ಬ್ಯಾಕ್ಗ್ರೌಂಡ್ ನೀವು ನೋಡ್ತಾ ಇರ್ಬೋದು. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾನು ಕೂಡ ದೀಪಾವಳಿ ಹೇಗೆ ಆಚರಣೆ ಮಾಡಿದ್ವಿ, ಹೇಗೆ ಪ್ರಿಪ್ರೇಷನ್ಸ್ ಎಲ್ಲ ಇತ್ತು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಕೀಪ್ ವಾಚಿಂಗ್, ಎಲ್ಲೂ ಕೂಡ ಮಿಸ್ ಮಾಡಬೇಡಿ. ಸೊ ಇಲ್ಲಿ ಬಂದು ದೀಪಾವಳಿಗೆ, ಅಂದರೆ ದೀಪಾವಳಿಯ ದಿನ, ಪಾಡ್ಯ ದಿನ ಗೋಪೂಜೆ ಮಾಡೋದಕ್ಕೆ ಇಲ್ಲಿ ಹಾರ, ನಮ್ಮ ಮನೇಲಿ 2 ದನಗಳಿದ್ದಾವೆ, ಅದಕ್ಕೆ ಹಾರವನ್ನು ರೆಡಿ ಮಾಡ್ತಾ ಇದ್ದೀವಿ, ಹೂವಿನ ಹಾರ. ಇದು ಬಂದು ಬಲಿಯಂದ್ರ ಪೂಜೆಗೆ ಮಾಡಿರೋದು. ಇದು ತೇರೆ ಇದು ಕೋಲು ಅಂತ ಹೇಳ್ತೀವಿ, ತೇರೆ ಮರ ಬರುತ್ತೆ ಅಲ್ವಾ, ಸೊ ಅದರದ್ದು. ಅದರ ಮೇಲೆ ದೀಪ, ಹಾಗೆ ಹಿಂಗಾರವನ್ನು ಇಟ್ಟಿದ್ದಾರೆ. ಸೊ ಇದು ಬಂದು ದಾಸವಾಳದಿಂದ ಗೋಪೂಜೆ ಮಾಡೋದಕ್ಕೆ, ಅಂದರೆ ದನಗಳಿಗೆ ಕುತ್ತಿಗೆ ಕಟ್ಟೋದಕ್ಕೆ 2 ಹಾರವನ್ನು ಈ ರೀತಿ ಮಾಡ್ತಾ ಇದ್ದೀವಿ. ಇದು ಹಿಂದಿನ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿರೋಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ತಂಗಿ ಇದನ್ನು ರೆಡಿ ಮಾಡ್ತಾ ಇದ್ದಾಳೆ, ನೋಡ್ಬೋದು. ಸೊ ಮುಂಚೆ ಎಲ್ಲ ತುಂಬ ಜಾಸ್ತಿ ದನಗಳಿತ್ತು, ಇವಾಗ ಮನೆಯಲ್ಲಿ 2 ಇದೆ. ಸೊ ಹಾಗಾಗಿ 2 ಹಾರ ಸಾಕಾಗುತ್ತೆ. ಅದ್ರ ಜೊತೆಗೆ ಪಾಡ್ಯ ದಿನ, ಪಾಡ್ಯ ಹಿಂದಿನ ದಿನ ನೋಡಿ, ಈ ಥರ ನಮ್ಮ ಮನೆಯಲ್ಲಿ ಇದು ಏನಂದರೆ ಭತ್ತವನ್ನು ನಮ್ಮ ಹಳ್ಳಿ ಕಡೆ ಜಾಸ್ತಿ ಹೇಳ್ತಾರೆ. ಇದು ಎಲ್ಲ ಜಾಸ್ತಿ ಜನ ನೋಡಿರೋದಿಲ್ಲ. ಇದು ನೋಡಿ, ಇದು ತೋಟಕ್ಕೆ ಮದ್ದು ಬಿಡುವಂತಹ ಒಂದು ಯಂತ್ರ ಆಗಿರುತ್ತೆ. ಇದು ನೇಜಿ ಹಾಕೋದು ಅಂತ ಹೇಳ್ತಾರಲ್ಲ, ಅಂದರೆ ಬೀಜ ಹಾಕೋದು ಭತ್ತ ಇದಕ್ಕೆ. ಸೊ ಅದು ಎಲ್ಲ ಕೂಡ ಇಲ್ಲಿ ಇಡಬೇಕಾಗತ್ತೆ. ಪಾಡ್ಯ ದೀಪಾವಳಿ ಶುರುವಾದ ದಿನ ಇಡಬೇಕಾಗತ್ತೆ. ಇದು ಅಡಿಕೆಯನ್ನು ಎಳೆಯುವಂಥ ಒಂದು ಇದು, ಹಾಗೆ ಕಳಶ ಅಂತ ಹೇಳ್ತೀವಿ, ಅದು ಎಲ್ಲ ಕೂಡ ಇದೆ, ಹಿಂದಿನ ಕಾಲದ ವಸ್ತುಗಳು. ಅದರ ಜೊತೆಗೆ ಗದ್ದೆಯಲ್ಲಿ ಏನು ಹೇಳ್ತಾರೆ, ನಾಯರ್ ಅಂತ ಹೇಳ್ತಾರೆ, ಅದೆಲ್ಲ ತುಳುವಲ್ಲಿ ಹೇಳ್ತಾರೆ, ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಅದ್ರ ಜೊತೆಗೆ ಇದು ಬಂದು ದೈವಗಳಿಗೆ ಎಳ್ನೀರನ್ನು ತೆಗೆದಿಟ್ಟಿರುವಂಥದ್ದು. ಇಷ್ಟು 4-5 ದೈವಗಳಿದ್ದಾವೆ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ತೆಗೆದಿಟ್ಟಿರುವಂತಹ ಒಂದು ಇದು. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ದೋಸೆ ಎಲ್ಲ ದೈವಗಳಿಗೂ ಕೂಡ ಇಡ್ತೀವಿ, ಇಟ್ಟು ಪೂಜೆಯನ್ನು ಮಾಡ್ತೀವಿ. ಸೊ ಪೂಜೆ ಶುರುವಾದಾಗ ಆಲ್ಮೋಸ್ಟ್ 4:30 ಆಗಿದೆ, ಮೋಡ ಆಗಿದೆ, ಹೆವಿ ಅಂದರೆ ಹೆವಿ ಮಳೆ ಬರೋ ಥರ ಇದೆ, ನೋಡ್ಬೋದು. ಸೊ ನನ್ನ ದೊಡ್ಡಪ್ಪನವರು ಎಲ್ಲರೂ ಕೂಡ ಬಂದಿದ್ದರು. ಸೊ ಖುಷಿ ಆಯಿತು, ತುಂಬ ದಿನದ ನಂತರ ನಾನು ಈ ಥರ ಒಂದು ಪೂಜೆಯನ್ನು ಅಟೆಂಡ್ ಮಾಡ್ತಾ ಇರೋದು, ಅಂದರೆ ದೈವಗಳ ಒಂದು ಪೂಜೆ ಆಗಿರ್ಬೋದು. ಸೊ ಅದನ್ನು ದೀಪಾವಳಿಯ ದಿನ ಹೋಗಿರೋದಂತೂ ತುಂಬಾ ಖುಷಿ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ನೋಡ್ಬೋದು. ನೋಡಿ, ಆಲ್ರೆಡಿ ಮಳೆ ಶುರು ಆಗೋಗಿದೆ, ಊರಲ್ಲಿ ಮಳೆ ಇನ್ನೂ ನಿಂತೇ ಇಲ್ಲ. ಸೊ ಇವಾಗ ನೋಡಿ, ಪಟ ಪಟ ಅಂತ ಮಳೆ ಬರ್ತಾ ಇದೆ, ಹೆವಿ ಅಂದರೆ ಹೆವಿ ಮಳೆ ಬರುತ್ತೆ, ನೋಡ್ಬೋದು. ನೋಡಿ, ಅದಕ್ಕೋಸ್ಕರ ನಾವು ಈಚೆ ಕಡೆ ನಿಂತ್ಕೊಂಡು, ನಾನು ಜಾಸ್ತಿ ಏನು ವ್ಲಾಗ್ನ ಶೂಟ್ ಮಾಡೋದಕ್ಕಾಗಿರಲಿಲ್ಲ. ಸೊ ಇದು ಬಂದು ಪಾಡ್ಯ ದಿನ, ಅಂದರೆ ಶನಿವಾರ ತೆಗೆದಿರುವಂತಹ ವೀಡಿಯೋ ಆಗಿರುತ್ತೆ. ಸ್ವಲ್ಪ ಡಿಲೇ ಆಗ್ತಾ ಇದೆ, ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ, ಶಾರ್ಟ್ ಆಗಿರುತ್ತೆ ವೀಡಿಯೋ. ಹೆವಿ ಅಂದರೆ ಹೆವಿ ರೈನ್ ಬಂದು, ಸೊ ಆಚೆ ಕಡೆ ನಮ್ಮದು ದೈವಸ್ಥಾನ ಇದೆ, ನೋಡ್ಬೋದು. ನೋಡಿ, ಇಲ್ಲಿದೆ, ಅಲ್ಲಿ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತೊಗೊಂಡ್ಬಂದು ಇಲ್ಲಿ ತಮ್ಮ ಕೊಟ್ಟಿದ್ದಾನೆ, ನೋಡ್ಬೋದು, ತಮ್ಮ ಕೊಡ್ತಾ ಇದ್ದ. ಅದ್ರ ಜೊತೆಗೆ ಎಲ್ಲ ದೈವಗಳ ಇಲ್ಲಿ ಪೂಜೆ ಆಗಿ, ಒಳಗಡೆ ಕಲ್ಲುಟ್ಟಿ ಅಂದರೆ ಸತ್ಯದೇವತೆ ದೈವ ಇದೆ, ಅದು ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಇನ್ನೊಂದು ದೈವ ಇದೆ, ಅಂದರೆ ಬೊಬ್ಬರಿ ಏನು ಅಂತ ಹೇಳ್ತಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಅಲ್ಲಿ ನನ್ನ ಅಜ್ಜ ಪೂಜೆ ಮಾಡ್ತಾಯಿದ್ರು, ಪಾಪ ಅವರಿಗೆ ಸ್ವಲ್ಪ ವಯಸ್ಸು ಆಗಿದೆ, ಹಾಗಾಗಿ ನಡೆಯೋದಕ್ಕೆಲ್ಲ ಆಗಲ್ಲ. ಆದರೂ ಕೂಡ ಹಿರಿಯರಾಗಿರೋದ್ರಿಂದ ಅವರೇ ಮಾಡ್ತಾಯಿದ್ದಾರೆ, ಕೆಂಪು ನೀರನ್ನೆಲ್ಲ ಮಾಡಿ ಪೂಜೆಯನ್ನೆಲ್ಲ ಮಾಡಿ. ಚಿಕ್ಕಪ್ಪ ಕೂಡ ಅವ್ರ ಜೊತೆ ಸೇರಿಕೊಂಡಿದ್ರು, ಹಾಗಾಗಿ ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಸೊ ನಾನು, ನನ್ನ ಮಗಳು ಎಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡಿದ್ವಿ. ನಾನು ಹೆಚ್ಚಾಗಿ ನನ್ನ ಚಿಕ್ಕಪ್ಪನ ಮನೆಯಲ್ಲಿ ಬೆಳೆದಿರೋದ್ರಿಂದ ಜಾಸ್ತಿಯಾಗಿ ನಾನು ಅಲ್ಲೇ ಇರ್ತಾ ಇರ್ತೀನಿ, ಹೋದರೆ ಅಂತೂ ಊರಿಗೆ ಹೋದರೆ ಅಂತೂ ಅಲ್ಲೇ ಹೆಚ್ಚಾಗಿ ಇರ್ತೀನಿ. ಸೊ ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಬ್ರಾಹ್ಮಣ್ಸಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಆಗಿರೋದ್ರಿಂದ ಎಲ್ಲನೂ ಕೂಡ ನನಗೆ ಜಾಸ್ತಿ ಎಲ್ಲ ಶೂಟ್ ಮಾಡೋದಕ್ಕಾಗಿರಲಿಲ್ಲ, ಇನ್ನೂ 2-3 ದೈವಗಳಿತ್ತು. ಸೊ ಹಾಗಾಗಿ ಎಲ್ಲನೂ ಕೂಡ ಮಾಡೋದಕ್ಕಾಗಿರಲಿಲ್ಲ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಹೋಗೋಕ್ಕಾಗಲ್ಲ, ಯಾಕಂದರೆ ಇದನ್ನು ತುಳುವಲ್ಲೆಲ್ಲ ಹೇಳ್ತಾರೆ, ತುಳು ಕನ್ನಡದವ್ರಿಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಜಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸೊಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಾಸ್ಟ್ಗೆ ತೆಂಗಿನಕಾಯಿನ ಹೊಡಿತಾರೆ. ಆಮೇಲೆ ಇಲ್ಲಿ ಬಂದು ನಾನು ಹೇಳಿದೆ ಅಲ್ವಾ, ಇಲ್ಲಿ ಕೂಡ ಪೂಜೆಯನ್ನು ಮಾಡ್ತಾ ಇದ್ದಾರೆ. ದೋಸೆಯನ್ನು ಇಟ್ಟು, 4 ದೋಸೆಯನ್ನು ಇಟ್ಟು, ಪಂಚಕಜ್ಜಾಯನೆಲ್ಲ ಇಟ್ಟು ಅಲ್ಲೂ ಕೂಡ ಪೂಜೆ ನಡೀತಾ ಇದೆ. ಆಮೇಲೆ ಇಲ್ಲಿ ಗೋಪೂಜೆ, ಗೋಪೂಜೆ ಮಾಡಿದಾಗ 6:30 ಆಗಿದೆ ರಾತ್ರಿ, ಸಾಯಂಕಾಲ 6:30 ಆಗಿದೆ. ಮೊದಲು ದನಗಳನ್ನೆಲ್ಲ, ಹಸುಗಳನ್ನೆಲ್ಲ ಬೆಳಿಗ್ಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಎಲ್ಲ ಆಗಿದೆ. ಆಮೇಲೆ ಇಲ್ಲಿ ದೋಸೆ ಹಿಟ್ಟು ಬರುತ್ತಲ್ಲ, ಆದ್ದರಿಂದ ಗ್ಲಾಸಲ್ಲಿ ತೊಗೊಂಡು ಅದಕ್ಕೆ ಡೆಕೋರೇಟ್ ಮಾಡೋದು, ನನಗೆ ತುಂಬಾ ಖುಷಿ ಇದು. ಮುಂಚೆ ನಾವು ಮಾಡ್ತಾಯಿದ್ವಿ,
ಕಪ್ಪು ದನ ಆಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸೋದು ನೋಡಿ, ಈ ತರ ತಂಗಿ ಇದನ್ನ ಮಾಡ್ತಾ ಇದ್ದಾಳೆ ನೋಡ್ಬೋದು. ಗೋಪೂಜೆ ಕೂಡ ಅಷ್ಟೇ, ತುಂಬಾನೇ ಶ್ರೇಷ್ಠವಾಗಿರುವಂಥದ್ದು. ಗೋಮಾತೆಯನ್ನು ನಾವು ಯಾವತ್ತೂ ಕೂಡ ಪೂಜಿಸಲೇಬೇಕು. ಸೊ ಗೋವಿಂದ ಗೋಪೂಜೆ ಕೂಡ ಒಂದು ಪ್ರಮುಖ ಅಂತಲೇ ಹೇಳಬಹುದು. ಸೊ ಅದನ್ನು 6:30ಗೆ ಮಾಡ್ತಾ ಇದ್ದೀವಿ, ಅದರ ಪಾದಗಳಿಗೆ ನೀರನ್ನು ಕೂಡ ಹಾಕ್ತಾ ಇದ್ದೀವಿ ನೋಡಬಹುದು, ಪಾದಪೂಜೆ ಥರ. ಅದರ ಜೊತೆಗೆ ಇಲ್ಲಿ ಹಾರವನ್ನು ಕಟ್ಟಿ ದೈವ ಗೋಪೂಜೆಯನ್ನು ಮಾಡ್ತಾ ಇರುವಂಥದ್ದು ನೋಡ್ಬೋದು ನೋಡಿ. ಈ ಥರ ಕುತ್ತಿಗೆಗೆ ಹೂವಿನ ಹಾರವನ್ನು ಹಾಕಿ ಮನೆಯಲ್ಲಿ ಸಿಗುವಂಥ ಹೂಗಳನ್ನು ಮಾಲೆ ಮಾಡಿಕೊಂಡು ಅದನ್ನು ಪೂಜೆ ಮಾಡುವಾಗ ಕಟ್ಟಿದ್ರೆ ಆಯಿತು. ಸೊ ಅಲ್ಲಿಗೂ ಕೂಡ ಗೋಪೂಜೆ ಮುಗಿಯುತ್ತೆ ನೋಡಬಹುದು, ಗೋಪೂಜೆ ಮುಗಿಯುತ್ತೆ. ಆಮೇಲೆ ದೋಸೆಗಳನ್ನು ಇಟ್ಟು ಪೂಜೆ ಎಲ್ಲ ಮುಗಿದ ನಂತರ ಎರಡು ದನಗಳಿಗೂ ಕೂಡ ಕೊಟ್ಟಿದ್ದೀವಿ ನೋಡ್ಬೋದು. ನನ್ನ ಅಪ್ಪ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ದನಗಳು ದೋಸೆಯನ್ನು ಇಟ್ಟು ಅದನ್ನು ನೋಡಿದ ಮೇಲೆ ತಿನ್ನಬೇಕು ತಿನ್ನಬೇಕು ಅಂತಲೇ ಇದ್ವು ನೋಡ್ಬೋದು ನೋಡಿ. ಸೊ ಹಾಗಾಗಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ದನಗಳು ಅಂದರೆ ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಅವುಗಳಿಗೆ ತಿನ್ನೋದಕ್ಕೆ ಇಟ್ಟಿರೋದಲ್ವಾ. ಸೊ ಹಾಗಾಗಿ ತಿನ್ನಬೇಕು ಅಂತಲೇ ಈಚೆ ಬರ್ತಾ ಇತ್ತು. ಪೂಜೆ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ದೋಸೆಗಳನ್ನು ಎರಡೂ ದನಗಳಿಗೂ ಕೂಡ ಕೊಡ್ತೀವಿ, ಹೆಚ್ಚಾಗಿ ನಮ್ಮ ಮನೆಯಲ್ಲಿರುವಂತಹ ದೈವಗಳಿಗೆ. ಆಮೇಲೆ ಗೋಪೂಜೆ ಆಗಿರಬಹುದು, ಆಮೇಲೆ ಅಲ್ಲಿ ಪಡಿ ಪೂಜೆ ಅಂದರೆ ಅಲ್ಲಿ ಬಲಿಪಾಡ್ಯಂಗೆ ಎಲ್ಲ ಪಾಡೆಕಿಟ್ಟಿದ್ವಲ್ಲ ಅಲ್ಲೂ ಕೂಡ ಮಾಡ್ತೀವಿ. ಸೊ ಎಲ್ಲ ಕಡೆ ಕೂಡ ಮಾಡ್ತೀವಿ. ದೀಪಾವಳಿ ಬರೋದೇ ಒಂದು ವರ್ಷಕ್ಕೊಂದ್ಸಲ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ಎಲ್ಲರೂ ಕೂಡ ಜಾಸ್ತಿನೇ ಇದೆ. ಆಮೇಲೆ ರಾತ್ರಿ ಇದು ತುಳಸಿ ಪೂಜೆ, ತುಳಸಿ ಪೂಜೆ ಅದರ ಜೊತೆಗೆ ತುಳಸಿ ಪೂಜೆ ಕೂಡ ಇದೆ, ಅದಕ್ಕಿಂತ ಮುಂಚೆ ಬಲಿಯಂದ್ರ ಪೂಜೆ ಇದೆ. ಸೊ ಬಲಿಯಂದ್ರ ಪೂಜೆಯನ್ನು ಕೂಡ ಮುಗಿಸ್ಕೊಂಡು ಆಮೇಲೆ ತುಳಸಿ ಪೂಜೆಯನ್ನು ಮಾಡುವಂಥದ್ದು. ಸೊ ತುಳಸಿ ಪೂಜೆ ಅಂದರೆ ದೀಪಾವಳಿ ಪಾಡ್ಯ ದಿನ ಮಾಡ್ತೀವಿ, ಆಮೇಲೆ 13 ನವೆಂಬರ್ಗೆ ಇದೆ. ಸೊ ಆಮೇಲೆ ಅದು ತುಂಬ ಚೆನ್ನಾಗಿ ಮಾಡ್ತೀವಿ. ಸೊ ಇಲ್ಲೂ ಕೂಡ ದೋಸೆಯನ್ನು ಇಟ್ಟು ಅವಲಕ್ಕಿ ಬರುತ್ತಲ್ವ, ಹಾಗೆ ಅವಲಕ್ಕಿಯನ್ನು ಮೂರ್ಸಲ ನಾವು ಬಲಿಯಂದ್ರ ಪೂಜೆಯ ದಿನ ಅದೊಂದು ಸ್ಲೋಗನ್ ಥರ ಇದೆ. ಸೊ ಅದನ್ನು ಹೇಳಿ ಮೂರ್ಸಲ ಬಿಸಾಕಿದ್ರೆ ಆಯಿತು. ರಾತ್ರಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕರೆಂಟು ಇಲ್ಲ ಮಳೆ ಬಂದು, ಸೊ ಕರೆಂಟ್ ಇಶ್ಯೂ ಕೂಡ ಇದೆ ಸ್ವಲ್ಪ, ಹಾಗಾಗಿ ಕಾಣಿಸ್ತಾ ಇಲ್ಲ ನಿಮಗೆ ನೋಡ್ಬೋದು. ಸೊ ಇದು ಬಲಿಯಂದ್ರ ಪೂಜೆಗೆ ಹೇಳುವಂತಹ ಒಂದು ಸ್ಲೋಗನ್ ಥರ ಅಂದರೆ ಅದು ಕೂಡ ಹೇಳಿ ಮೂರ್ಸಲ ಇಲ್ಲಿ ಅವಲಕ್ಕಿ ಏನಿದೆ ನೋಡಿ ಆ ಥರ ಅದನ್ನು ಹಾಕಿದ್ರೆ ಆಯಿತು. ಬಲಿಯಂದ್ರ ಪೂಜೆ ಮುಗಿದ ತಕ್ಷಣ ತುಳಸಿ ಪೂಜೆನ ಕೂಡ ಬೇಗನೆ ಮಾಡ್ತಾ ಇದ್ದೀವಿ, ಯಾಕಂತಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತಲ್ವ, ಹಾಗಾಗಿ ಇಲ್ಲಿ ನೋಡಿ ಈ ಥರ ದೀಪಗಳನ್ನು ಕರ್ಪೂರದಿಂದ ದೀಪಗಳನ್ನ ಇಟ್ಟಿದ್ದೀವಿ. ತುಳಸಿ ಪೂಜೆಯ ದಿನ ನೆಲ್ಲಿಕಾಯಿಯಲ್ಲಿ ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸ್ತೀವಿ, ಅದು ತುಂಬಾ ವಿಶೇಷ ಆಗಿರುತ್ತೆ. ಆಮೇಲೆ ಇದು ಬಂದು ನಮ್ಮ ಅಮ್ಮನ ಮನೆಯಲ್ಲಿ ರಾತ್ರಿ ಪೂಜೆ, ತುಳಸಿ ಪೂಜೆ, ಆಮೇಲೆ ಬಲಿಯಂದ್ರ ಪೂಜೆ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಮಣ್ಣಿನ ಹಣತೆಯನ್ನು ಇಲ್ಲಿ ಬೆಳಗಿಸ್ತಾ ಇದ್ದೀವಿ, ಅದರ ಜೊತೆಗೆ ನನ್ನ ತಂಗಿ ಸ್ವಲ್ಪ ಡೆಕೋರೇಟ್ ಮಾಡಿ ಇಟ್ಟಿದ್ದಾಳೆ ನೋಡ್ತಾ ಇರ್ಬೋದು. ನನ್ನ ಮಗಳಿಗೆ ಸುರ್ಸುರು ಬತ್ತಿಯನ್ನು ಬಿಡೋಂಥ ಒಂದು ಖುಷಿನೇ ಮಕ್ಕಳಿಗೆ ಅದೇ ಅಲ್ವಾ. ಸೊ ಪಟಾಕಿ ಬಿಡೋದು, ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಇದನ್ನು ಬಿಡೋಂಥದ್ದು, ಇದು ನಾನು ಬಿಡ್ತಾ ಇದೆ. ಸೊ ಅದ್ರ ಜೊತೆಗೆ ನನ್ನ ಮಗಳು ಕೂಡ ಸೇರಿಕೊಂಡಿದ್ಲು. ಇಲ್ಲಿ ರಾತ್ರಿ ದೀಪಾವಳಿ ದಿನ ನನ್ನ ತಂಗಿ ಸಿಂಪಲ್ಲಾಗಿ ಒಂದು ಚೆನ್ನಾಗಿರುವಂಥ ರಂಗೋಲಿಯನ್ನು ಬೆಳೆಸಿದಾಳೆ. ಇಲ್ಲಿ ನೋಡ್ಬೋದು ನೋಡಿ, ಎದುರುಗಡೆ ಈ ಥರ ಇದೆ. ಇಲ್ಲಿ ಹಣತೆಯನ್ನು ಇಟ್ಟು ಪೂಜೆ ಆದಾಗ ದೀಪವನ್ನು ಹೊತ್ತಿಸಿದೆ ನೋಡಿ, ಈ ಥರ ಕಾಣಿಸ್ತಾ ಇದೆ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಳಸಿ ಕಟ್ಟೆಯಲ್ಲಿ ಕೂಡ ಅಪ್ಪ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹ್ಯಾಪಿ ದೀಪಾವಳಿ ಅಂತ ಒಂದು ರಂಗೋಲಿಯನ್ನು ನನ್ನ ತಂಗಿ ಬೆಳೆಸಿದಾಳೆ. ತುಂಬಾ ಚೆನ್ನಾಗಿದೆ, ತುಂಬಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ, ತುಳಸಿ ಪೂಜೆ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು, ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಅಂತ ಹೇಳಿ. ಸ್ವಲ್ಪ ವೀಡಿಯೋ ತುಂಬಾ ಡಿಲೇ ಆಗ್ತಾ ಇದೆ, ಆಲ್ಮೋಸ್ಟ್ 8-9 ಡೇಸ್ ಆಮೇಲೆ ಬರ್ತಾ ಇದೆ. ಇಲ್ಲಿ ನನ್ನ ಮಗಳು ಎರಡು ಕೈಯಲ್ಲಿ ಸುರ್ಸುರು ಬತ್ತಿಯನ್ನು ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ಪಟಾಕಿ ಅಂದರೆ ಸಾಕು ಮಕ್ಕಳಿಗೆ.